ಸಿಎಂ ತವರು ಜಿಲ್ಲೆಯಲ್ಲೇ ಕಮಲ ಪಡೆಗೆ ಮುಖಭಂಗ ಆಗಿರುವಂತದ್ದು. ಹಾವೇರಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಶಿಗ್ಗಾವಿ ಒಂದು ಕ್ಷೇತ್ರವನ್ನ ಹೊರತುಪಡಿಸಿ ಇನ್ನೆಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತ್ರ ಗೆಲುವನ್ನ ಸಾಧಿಸಿರುವಂತದ್ದು. ಆ ಒಂದು ಕ್ಷೇತ್ರವನ್ನ ಹೊರತುಪಡಿಸಿ ಹಾವೇರಿಯಲ್ಲಿ ಒಂದು ರೀತಿಯಲ್ಲಿ ಕಮಲ ಪಡೆಗೆ ತೀವ್ರ ಮುಖಭಂಗ ಆಗಿರುವಂತದ್ದು. 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲು ಆಗಿದೆ ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಳೆದ ಬಾರಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು. ಮಧುರಾಯಸ್ವಾಮಿ ಅವರು ಮಾತನಾಡುತ್ತಿದ್ದಾರೆ, ಕೇಳೋಣ. ಈಗಲೂ ಹಾಗೆ ಹೇಳ್ತೀರಿ, ರಿಸಲ್ಟ್ ಬಂದ್ಮೇಲೆ ಅವರೇ ಕರೆಕ್ಷನ್ ಮಾಡ್ಕೋತಾರೆ ಅಂತ. ಆ ರೀತಿ ಒಂದು ಆಕಸ್ಮಿಕವಾಗಿ ಹಲವಾರು ಕಾರಣಕ್ಕೆ ನಮ್ಮದು ಸ್ವಯಂ ಅಪರಾಧ ಇದೆ ಪಕ್ಷದ. ಒಂದು ಸ್ವಲ್ಪ ನಾವು ಹೆಚ್ಚಿನ ಬೇಗ ಫೈನಲ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾವು ಅದನ್ನು ಸೋತಿದ್ದೀವಿ. 7 ರಿಸಲ್ಟ್ ಅನ್ಕೋಬೋದು. ಪಾಂಡವಪುರನೂ ಸಹ ನಮ್ಮದೇ ರಿಸಲ್ಟ್, ರೈತ ಸಂಘ ವರ್ಸಸ್ ಕಾಂಗ್ರೆಸ್ ಸೇರ್ ಮಾಡಿರ್ತಕ್ಕಂಥದ್ದು ಕಳೆದ ಬಾರಿ ಈ ಸಲ. ಹಾಗಾಗಿ ಯಾರಕ್ಕೂ ಜನರಿಗಿದೆ, ಆ ಜನರ ಋಣ ಇದೆ ನಮ್ಮ ಮೇಲೆ, ಕೃತಜ್ಞತೆ ಇದೆ. ಸೊ ಎಲ್ಲರೂ ಋಣ ಕೃತಜ್ಞತೆ ಮೂಲಕ ತೀರಿಸ್ತೀವಿ. ಸರ್, ನಿಮ್ಮ ಅಂತರದ ಕೂಡ ಒಂದಷ್ಟು ಕಡಿಮೆ ಆಯಿತು, ಅದರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಜನರ ತೀರ್ಮಾನಕ್ಕೆ 47,000 ಕೊಟ್ಟಾಗ ಸೋತಾಗಲೂ ನಾನು ಜನರ ತೀರ್ಮಾನಕ್ಕೆ ತಲೆಬಾಗಿದ್ದೆ. ಈಗ ಕಡಿಮೆ ಇಟ್ಕೊಟ್ಟಿದ್ದಾರೆ, ಅದಕ್ಕೂ ತಲೆಬಾಗ್ತೀನಿ. ನಾವು ಪ್ರತಿಷ್ಠೆ ಆಗಿ ನಂದೇನೋ ಅಷ್ಟುದ್ದ ಇಟ್ಟುದ್ದ ನಂದು ಅಂತ ಹೇಳಿ ನಾವು ಯಾವತ್ತೂ ಅದನ್ನು ಹೇಳ್ಕೊಂಡು ಹೋಗಿಲ್ಲ. ನಾವು ಗೆದ್ದ ತಕ್ಷಣ ಇನ್ನೊಬ್ಬರ ಮೇಲೆ ದ್ವೇಷ ಮಾಡೋದು ಅಥವಾ ಇಲ್ಲ ಬೇರೆ ಥರ ಲಘುವಾಗಿ ಮಾತಾಡೋದು ಅವೆಲ್ಲ ಇಲ್ಲ. ಅದರಿಂದ ಏನು ಜನ ನಮ್ಮನ್ನು ಇದನ್ನು ತೀರ್ಮಾನ ಕೊಟ್ಟಿದ್ದಾರೆ, ಆ ತೀರ್ಮಾನಕ್ಕೆ ನಾವು ಬದ್ಲಾಗಿ ಈ ಜವಾಬ್ದಾರಿ ನಿರ್ವಹಿಸೋಣ. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಮುಂದೆ ಯಾವ ರೀತಿ ಯೋಜನೆಗಳನ್ನ ರೂಪಿಸ್ಕೊಂಡಿದೆ? ಆಗಲೇ 5 ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದು ಮೊದಲನೇ ಕ್ಯಾಬಿನೆಟಲ್ಲೇ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. 2,000 ರೂಪಾಯಿ ಮಹಿಳೆಯರಿಗೆ ಪ್ರತಿ ಮನೆ ಮಹಿಳೆಯರಿಗೆ ಹೋಗುತ್ತೆ, ಕರೆಂಟ್ ಫ್ರೀ ಹೋಗುತ್ತೆ. 3,000 ರೂಪಾಯಿ ಗ್ರ್ಯಾಜುಯೇಟ್ ಇರೋರಿಗೆ ಹೋಗುತ್ತೆ, ಡಿಪ್ಲೊಮಾ ಇರೋರಿಗೆ 1,500 ಹೋಗುತ್ತೆ, ಕರೆಂಟ್ ಫ್ರೀ ಇರುತ್ತೆ. ಈ 5 ಗ್ಯಾರಂಟಿ ಬಸ್ ಚಾರ್ಜ್. ಸೊ ಪ್ರತಿ ಮಹಿಳೆಯರಿಗೆ ಯಾರಿಗೂ ಕೆ ಎಸ್ ಆರ್ ಟಿ ಸಿನಲ್ಲಿ ಎಲ್ಲೇ ಹೋದ್ರೂ ಬಸ್. ಈ 5 ಗ್ಯಾರಂಟಿಗಳು ಮೊದಲನೇ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ, ಉಳಿದಂಥ ಪ್ರಣಾಳಿಕೆಯನ್ನು ಹಂತವಾಗಿ ಮಾಡ್ಕೊಳ್ಳಿ. ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ ಜೆ ಡಿ ಎಸ್ ಕಾಲದಲ್ಲಿ ಅಂತ ಹೇಳ್ತಿದ್ರಿ, ಇವಾಗ ನಿಮ್ಮ ಯಾವ್ಯಾವ ಯೋಜನೆಗಳನ್ನ ಇಲ್ಲಿಗೆ ತರಬೇಕು? ಪ್ರಣಾಳಿಕೆಯಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ, ರಿಪೇರಿ ಮಾಡಲ್ಲ, ಒಂದು ಸುಸಜ್ಜಿತವಾದಂಥ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ವಿ. ಮಂಡ್ಯ ಟೌನು ತುಂಬ ಭಾಳ ಅಭಿವೃದ್ಧಿನಲ್ಲಿ ಹಿನ್ನಡೆ ಇದೆ, ತಗೋತೀವಿ. ಅದು ಬಿಟ್ಟು ನೀರಾವರಿ, ಎಲ್ತು, ಇನ್ನು ಉಳಿದಿರ್ತಕ್ಕಂಥ ಶಿಕ್ಷಣ ಇಲಾಖೆ ಆದ್ಯತೆ ಮೇಲೆ. ಸೊ ಮಹಿಳೆಯರಿಗೆ ಒಂದು ಉದ್ಯೋಗಾವಕಾಶ, ಯುವಕರಿಗೆ ಇವೆಲ್ಲ ಮಾಡ್ತೀವಿ, ಕ್ರಿಯೇಟಿವ್ ಮಾಡ್ತೀವಿ. ನಿಮ್ಮ ನೇತೃತ್ವದಲ್ಲಿ ಇವಾಗ 6 ಅಭ್ಯರ್ಥಿಗಳೆಲ್ಲರೂ ಸರ್ ಗೆದ್ದಿದ್ದೀರಾ, ಜೊತೆಗೆ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ಬಹಳಷ್ಟು ಮಾತುಗಳು. ತೀರ್ಮಾನ ಪಕ್ಷ ತೀರ್ಮಾನ ಮಾಡುತ್ತೆ. ರಮೇಶ್ ಬಂಡಿಸಿದ್ದೇಗೌಡರು ಹೇಳಿದ್ದಾರೆ ಮೊದಲ ಆದ್ಯತೆ ಚದುರಾಸ್ವಾಮಿ ಅವರಿಗೆ ಮಂಡ್ಯ ಜಿಲ್ಲೆಯಲ್ಲಿ. ಆಯಿತು, ಅವರ ಪ್ರೀತಿಯಿಂದ ಹೇಳಿದ್ದಾರೆ, ಎಲ್ಲರೂ ನನಗೆ ಪ್ರೀತಿಯಿಂದ ಹಾರೈಸಿದ್ದಾರೆ, ನಮ್ಮ ಪಕ್ಷದ ಲೀಡರ್ಗಳು ಸಹ ಹಾರೈಸ್ತಾರೆ, ಆದರೆ ಪಕ್ಷದ ತೀರ್ಮಾನ ಅದರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು. ನಾಳೆ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಉಸ್ತುವಾರಿಗಳಿಂದ ಈ ಸಭೆಗೆ ಆಹ್ವಾನ ಹೋಗಿದೆ. ಹೊಸದಾಗಿ ಗೆದ್ದಂತಹ ಎಲ್ಲಾ ಶಾಸಕರಿಗೂ ಬುಲಾವ್ ನೀಡಲಾಗಿದೆ. 136 ಶಾಸಕರು ಹಾಜರಾಗಬೇಕು. ನಾಳಿನ ಸಭೆಯಲ್ಲಿ ನಡೆಯಲಿದೆ ಅಭಿಪ್ರಾಯ ಹಂಚಿಕೆ ಮಾಡಿಕೊಳ್ಳುವಂತಹ ಎಲ್ಲಾ ಪ್ರಯೋಗ. ಯಾರ್ಯಾರಿಗೆ ಮಂತ್ರಿಯಾಗಿ ಕನ್ಸಿಡರ್ ಮಾಡಬೇಕು, ಅದರ ಜೊತೆಗೆ ಯಾರು ಸಿಎಂ ಆಗಬೇಕು ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತಹ ಬಹುದೊಡ್ಡ ಕ್ವಶ್ಚನ್ ಮಾರ್ಕ್. ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರವಲ್ಲ, ಈ ಬಾರಿ ಪ್ರತಿಯೊಬ್ಬ ಮತದಾರನು ಕೂಡ ತುಂಬಾನೇ ಕುತೂಹಲ ಭರಿತರಾಗಿ ಯಾರು ಸಿಎಂ ಆಗ್ತಾರೆ ಕಾಂಗ್ರೆಸ್ ಅಲ್ಲಿ ಅಂತ ಕಾಯ್ತಾ ಇದ್ದಾರೆ. ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಉಸ್ತುವಾರಿಗಳು ಸಂಗ್ರಹ ಮಾಡ್ತಾರೆ. ಯಾರನ್ನ ಮುಖ್ಯಮಂತ್ರಿಯಾಗಿ ಕನ್ಸಿಡರ್ ಮಾಡಬೇಕು, ಯಾರನ್ನ ಮಂತ್ರಿಯಾಗಿ ಕನ್ಸಿಡರ್ ಮಾಡಬೇಕು, ಯಾರ ಪರವಾಗಿ ಎಷ್ಟು ಶಾಸಕರ ಒಲವಿದೆ ಅನ್ನೋದ್ರ ಬಗ್ಗೆ ಮಾತನಾಡಲಾಗುತ್ತೆ. ಸಿದ್ದು ವರ್ಸಸ್ ಡಿಕೆಶಿ ಅನ್ನುವಂತಹ ಫೈಟ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ದಲಿತ ಸಿಎಂ ಅನ್ನುವಂತಹ ಕೂಗು ಕೂಡ ಕಾಂಗ್ರೆಸ್ ಅಲ್ಲಿ ಕೇಳಿ ಬಂತು. ಜಿ ಪರಮೇಶ್ವರ್ ಅವರು ಕೂಡ ಖರ್ಗೆ ಅವರನ್ನ ಭೇಟಿಯಾದ್ರು. ಅದರ ಹಿಂದಿನ ದಿನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಆಗ್ಬೇಕು, ದಲಿತ ಸಿಎಂ ಆಗ್ಬೇಕು ಅನ್ನುವಂತಹ ಕ್ಯಾಂಪೇನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸಿದ್ವಿ. ಇದೆಲ್ಲಾ ಬೆಳವಣಿಗೆ ಮಧ್ಯೆ ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ನಾಳಿನ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ನಾಯಕರು. ಪದ್ಮನಾಭನಗರ ಕ್ಷೇತ್ರದಲ್ಲಿ ಸುಮಾರು 55,000 ಅಧಿಕ ಲೀಡನ್ನು ಕೊಡೋ ಮುಖಾಂತರ, ಉತ್ತರಳ್ಳಿಯಲ್ಲಿ 3 ಬಾರಿ, ಪದ್ಮನಾಭನಗರದಲ್ಲಿ 4 ಬಾರಿ ಸತತವಾಗಿ ಗೆಲುವನ್ನು ಕೊಟ್ಟಂಥ ಪದ್ಮನಾಭನಗರದ ಕ್ಷೇತ್ರದ ಎಲ್ಲ ಮತದಾರರಿಗೆ ಅವರ ಪಾದ ಕಮಲಗಳಿಗೆ ನನ್ನ ನಮಸ್ಕಾರಗಳು. ನಾನು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯ, ನಾನು ಜನರ ಜೊತೆ ಇದ್ದಂಥ ಸಂಪರ್ಕ, ಇವೆಲ್ಲವನ್ನು ಪರಿಗಣಿಸಿ ಅತಿ ಹೆಚ್ಚು
ಯಾವತ್ತೂ ಪದ್ಮನಾಭ ನಗರದಲ್ಲಿ ಇಷ್ಟು ಲೀಡ್ ಕೊಟ್ಟೇ ಇಲ್ಲ. ಕಳೆದ ಬಾರಿ 33,000 ಲೀಡ್ ಬಂದಿತ್ತು, ಈ ಸರಿ 55,800 ಮತಗಳು ಲೀಡ್ ಕೊಟ್ಟಿದ್ದಾರೆ. ಅವರಿಗೆ ಯಾರ್ಯಾರನ್ನ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಅವರ ಮನೆ ಮಗನ ರೀತಿ, ಅವರ ಸಹೋದರ ರೀತಿ ನಾನು ಕೆಲಸ ಮಾಡ್ತೀನಿ. ಇನ್ನಷ್ಟು ಪದ್ಮನಾಭ ನಗರದಲ್ಲಿ ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಅದೇ ರೀತಿ ಕನಕಪುರದಲ್ಲೂ ಕೂಡ ನನಗೆ ಸ್ಪರ್ಧೆ ಮಾಡೋಕ್ಕೆ ನಮ್ಮ ಕೇಂದ್ರ ನಾಯಕರು ಹೇಳಿದರು, ನಾನು ಮಾಡಿದ್ದೆ. ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ. ಅಲ್ಲಿನ ಮತದಾರರು, ನಾನು ಕಳೆದ ಬಾರಿ ಅಲ್ಲಿ ಸುಮಾರು 6,000 ನಮಗೆ ಮತ ಬಂದಿತ್ತು. ಅಲ್ಲಿ ಯಾವುದೇ ರೀತಿ ಕಾರ್ಯಕರ್ತರು ಇಲ್ಲದಿದ್ದರೂ ಕೂಡ ನಾನು ಹೋರಾಟವನ್ನು ನಾನು ಮಾಡಿದ್ದೀನಿ. ಆದರೆ ಪ್ರತಿಫಲ ನನ್ನ ನಿರೀಕ್ಷೆ ಮಟ್ಟದಲ್ಲಿ ಬಂದಿಲ್ಲ. ಆದರೂ ಕೂಡ ಕನಕಪುರ ಜನ ಯಾರು ನನಗೆ ಮತವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಜೊತೆ ನಾನು ಇರ್ತೀನಿ. ಕನಕಪುರದಲ್ಲಿ ಯಾರು ನನಗೆ ಓಟ್ ಹಾಕಿದ್ದಾರೆ ಅವರಿಗೆ ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನೋ ಮಾತನ್ನು ಕನಕಪುರದ ಜನತೆಗೂ ನಾನು ನೀಡ್ತಾ ಇದ್ದೀನಿ. ನಾವೇನು ಪ್ಲ್ಯಾನನ್ನು ಮಾಡಿದ್ರಿ, ಆ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ ಕನಕಪುರದಲ್ಲಿ. ರಾಜ್ಯದಲ್ಲಿ ಬಿಜೆಪಿ ಅಲ್ಲ, ಈಗ ಎಲ್ಲಿ ಎಡವಿದ್ರಿ ಅಂತ ನಮ್ಮ ಚಿಂತನಾ ಸಭೆ ಮಾಡಬೇಕಾಗ್ತೈತೆ. ಯಾವುದೋ ಒಂದು ಸಬ್ಜೆಕ್ಟು ಜನಗಳಿಗೆ ಇಷ್ಟ ಆಗಿಲ್ಲ ಇರ್ಬೋದು, ಅಲ್ಲಿ ಅವರು ಬೆಲೆ ಏರಿಕೆ ಇರ್ಬೋದು, ಏನೇನೋ ವಿಚಾರಗಳನ್ನು ಹೇಳ್ತಾ ಇದ್ರು, ಅದು ಇಷ್ಟ ಆಗದೇ ಇರ್ಬೋದು. ಆ ದೃಷ್ಟಿಯಿಂದ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀರಿ, ಯಾವ ಮಾನದಂಡದ ಅಡಿಯಲ್ಲಿ ನಮಗೆ ಮತ ಹಾಕಿಲ್ಲ ಅನ್ನೋದು ಕೂಡ ಭಾಳ ಚರ್ಚೆ ಮಾಡಬೇಕಾಗಿದ್ದು. ಯಾಕಂದರೆ ಮುಂದೆ ಬರೋವಂಥ ಪಾರ್ಲಿಮೆಂಟ್ಗೆ ನಾವು ತಯಾರಾಗಬೇಕಾಗಿದೆ. ಆ ದೃಷ್ಟಿಯಿಂದ ಆಗಿರೋವಂಥ ತಪ್ಪನ್ನು ಸರಿ ಮಾಡಿಕೊಂಡು ಮುನ್ನಡೆಯುವಂಥದ್ದು ಬಿಜೆಪಿಯ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ತೀವಿ. ಇನ್ನೂ ರಾಜಸ್ಥಾನದ ಬೇರೆ ಇದೆಯಲ್ಲ ಚುನಾವಣೆ, 4 ತಿಂಗಳಲ್ಲಿ ಇದಕ್ಕೂ ಅದಕ್ಕೇನು ಸಂಬಂಧನೇ ಇಲ್ಲ. ಕಳೆದ ಬಾರಿನೂ ಕೂಡ ಕಾಂಗ್ರೆಸ್ ಮತ್ತು JDS ಸರ್ಕಾರ ಕರ್ನಾಟಕದಲ್ಲಿ ಅದಿದ್ದರೂ ಕೂಡ ನಾವು 26 ಸ್ಥಾನ ಗೆದ್ದಿದ್ದೀರಿ ನಾವು. ಅದರಿಂದ ಇದು ಈ ಚುನಾವಣೆಗೂ ಪಾರ್ಲಿಮೆಂಟ್ ಚುನಾವಣೆಗೂ ಭಾಳ ವ್ಯತ್ಯಾಸ ಇದೆ. ಇರ್ಬೋದು ಆಡಳಿತದ ವಿರೋಧಿ ಅಲೆ ನಮ್ಮನ್ನು ಕೊಚ್ಚಿಕೊಂಡು ಹೋಗಿರ್ಬೇಕು, ಯಾಕಂದರೆ ಘಟಾನುಘಟಿ ನಾಯಕರೆಲ್ಲ ಸೋತಿದ್ದಾರೆ ಕೆಲವರೆಲ್ಲ. ಅದರಿಂದ ಆಡಳಿತ ವಿರೋಧಿ ಅಲೆ ಇರ್ಬೋದು, 100% ಆಡಳಿತ ಇರ್ಬೋದು, ಅದರಿಂದ ನಾವು ಸೋಲನ್ನು ಅನುಭವಿಸಿದ್ವಿ. ಅದು ನೋಡೋಣ, ಈಗ ಯಾರ್ಯಾರು ಗೆದ್ದಿದ್ದಾರೆ, ಹೊಸ ಮುಖಗಳು ಎಷ್ಟು ಗೆದ್ದಿದೆ, ಹಳೆ ಮುಖ ಎಷ್ಟು ಗೆದ್ದಿದೆ, ಇವೆಲ್ಲ ನೋಡಿ ಚಿಂತನೆ ಮಾಡಿದ ಮೇಲೆ ನಮಗೆ ಗೊತ್ತಾಗ್ತದೆ ನಾವು ಎಲ್ಲಿ ಎಡವಿದ್ದೀರಿ, ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗ್ತದೆ. ಏನೇ ಆದರೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೊಟ್ಟಿರುವಂಥ ತೀರ್ಮಾನಕ್ಕೆ ನಾವು ಶಿರಸ ವಹಿಸಿ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀರಿ, ಪ್ರಜೆಗಳು ಕೊಟ್ಟಂಥ ತೀರ್ಮಾನವನ್ನು ಅಕ್ಸೆಪ್ಟ್ ಮಾಡಿದ್ದೀರಿ. ಇಲ್ಲ, ರಾಜನಾಥ್ ಸಿಂಗ್ ಅವರು ಅಲ್ಲ ಸಾರಿ, ನನಗೆ ನಮ್ಮ ಇನ್ಚಾರ್ಜು ಫೋನ್ ಮಾಡಿದ್ದಾರೆ, ಅರುಣ್ ಸಿಂಗ್ ಅವರು ಫೋನ್ ಮಾಡಿ ಆವಾಗಲೇ ಮಾತಾಡಿದ್ದಾರೆ. ನಾನು ಉಳಿದಂಥ ನಮ್ಮ ಬಸವರಾಜ ಬೊಮ್ಮಾಯಿಯವ್ರ ಜೊತೆ ನಾವೆಲ್ಲ ಮಾತಾಡ್ತೀರಿ, ಉಳಿದಂಥ ನಮ್ಮ ಶಾಸಕರು ಯಾರ್ಯಾರು ಗೆದ್ದಿದ್ದಾರೋ ಅವ್ರ ಜೊತೆ ವಿರೋಧ ಪಕ್ಷವಾಗಿ ಕುಳಿತುಕೊಂಡು ಹೋರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೇವೆ. ಮಾಡಿದ್ರಿ ನಿಜ ನೋಡಿ, ರಾಜಕಾರಣದಲ್ಲಿ ನಮ್ಮ ನಾಯಕರು ಮೋದಿಯವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವರು ಹೋರಾಟ ಏನು ಮಾಡಬೇಕು ಮಾಡಿದ್ದಾರೆ, ನಾವು ಹೋರಾಟ ಮಾಡಿದಿರಿ. ಆದರೆ ಯಾವುದೋ ಒಂದು ವಿಚಾರವಾಗಿ ಜನಕ್ಕೆ ಆಡಳಿತ ವಿರೋಧಿ ಅಲೆ ಏನಿದೆ ಅದನ್ನು ನಮಗೆ ಸುನಾಮಿ ರೀತಿ ಅಪ್ಪಳಿಸಿದೆ. ಅಪ್ಪಳಿಸಿರೋದ್ರಿಂದ ನಾವು ಅದರಲ್ಲಿ ಕೊಚ್ಚಿಕೊಂಡು ಹೋಗೈತೆ. ಅದರಿಂದ ಅದನ್ನು ಏನಾಗಿದೆ ಅನ್ನೋದನ್ನು ಸರಿ ಮಾಡ್ಕೊಳ್ಬೇಕು. ಸರಿ ಮಾಡಿಕೊಂಡು ಮತ್ತೆ ಕರ್ನಾಟಕದಲ್ಲಿ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತೇವೆ. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಕರ್ನಾಟಕದ ನಾವೆಲ್ಲ BJPಯ ಮುಖಂಡರು ನಾವೆಲ್ಲರೂ ಕೂಡ ಸೋಲಿನ ಹೊಣೆಯನ್ನು ಒಪ್ಕೊಂತೀರಿ. ಬಸವರಾಜ ಬೊಮ್ಮಾಯಿ ಮೇಲೆ ಒಬ್ಬರ ಮೇಲೇ ಸೋಲಿನ ಹೊರೆಯನ್ನು ಹೊರಸಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಭಾಗಿ ಇದ್ದಿರೋದಕ್ಕೆ ಎಲ್ಲರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ನಾನು,
ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಈ ಸೋಲಿನ ಜವಾಬ್ದಾರಿಯನ್ನು ಒಪ್ಪಿಕೊಂತೀವಿ. ಆಗಿರ್ಬೋದು ನೋಡಿ, ಈ ತರ ಬೇಕಾದಷ್ಟು ಆಗಿದೆ. ನಮ್ಮ ಪಾರ್ಟಿಯವರು ಹೊಸಬರು ಬಹಳಷ್ಟು ಜನ ಗೆದ್ದಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಏನಾಗಿದ್ದಾರೆ, ಗೆದ್ದಿದ್ದಾರ ಸೋತಿದ್ದಾರಲ್ಲ ನಮ್ಮಪ್ಪ, ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದು ಅವರು ಸೋತಿದ್ದಾರಲ್ಲ. ಹಾಗೆ ಈ ಅಲ್ಲಲ್ಲಲ್ಲಲ್ಲಿ ಒಂದೊಂದು ಥರ ಏಳು ಬೀಳುಗಳು ಕಂಡಿದ್ದೀರಿ ನಾವು. ಅದರಿಂದ ಇಲ್ಲೂ ಕೂಡ ಜಯನಗರ ನೂರ ಐವತ್ತೈದು ಇದರಲ್ಲಿ ಇದು ಗಾಂಧಿನಗರ ಅಲ್ಲೂ ಕೂಡ ನೂರು ಚಿಲ್ಲರೆ 113 ಓಟು. ಇವೆಲ್ಲ ನೋಡಿದ್ರೆ ನಿಜಕ್ಕೂ ಎಲ್ಲೋ ಒಂದು ತಪ್ಪಾಗಿದೆ ನಮ್ಮ ಕಡೆಯಿಂದ ಅಂತ ಅನಿಸುತ್ತೆ. ಇವರಿಬ್ಬರು ಗೆಲ್ಲಬೇಕಾಯಿತು, ಕಾರಣ ಅಂತಿಂದ ಸೋತಿದ್ರು. 100% ಮಾತಾಡ್ತೀನಿ. ಸಿ ಟಿ ರವಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡಿದ್ದೀನಿ. ಇನ್ನೂ ಎಣಿಕೆ ನಡೀತಾ ಇತ್ತು, ಅವರು ಸುಮಾರು 3,500 ಮೈನಸಲ್ಲಿದ್ದರು, ಎಣಿಕೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಾತಾಡೆ. ಸೊ ಬೇರೆ ಬೇರೆ ಯಾವ ಏರಿಯಾದಲ್ಲಿ ಕೌಂಟಿಂಗ್ ಆಗ್ತಾ ಇದೆ ಅಂತ, ಇಲ್ಲ ಇಲ್ಲ ಉಳಿದಿದ್ದು ಕೂಡ ಸ್ವಲ್ಪ ಮೈನಸ್ ಆಗ್ತಾ ಇದೆ ಅಂತ ಮಾತನ್ನು ಹೇಳಿದ್ದಾರೆ. ಈಗ ಮತ್ತೆ ಯಾರ್ಯಾರು ಸೋತಿದ್ದಾರೋ ಅವರು ಎಲ್ಲರೂ ಕೂಡ ನಮ್ಮ ಲೀಡರ್ಸೇ, ಅವರೆಲ್ಲರ ಜೊತೆನೂ ಮಾತಾಡ್ತೀನಿ, ಅವರೆಲ್ಲರಿಗೂ ಸಾಂತ್ವನ ಹೇಳ್ತೀನಿ, ಅವರೆಲ್ಲರನ್ನ ಜೊತೆಯಲ್ಲಿ ಇಟ್ಕೊಂಡು ಮತ್ತೆ ಪಾರ್ಟಿಯನ್ನು ನಾವು ಕಟ್ತೀವಿ. ಹಿಂದೆ ಎಸ್ ಎಂ ಕೃಷ್ಣ ಅವರಿದ್ದಾಗ 40 ಜನ ಸಚಿವ